ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಡಿಸೆಂಬರ್ 5ನೇ ತಾರೀಕು ಈಗ ಆಲ್ರೆಡಿ ಮತದಾನ ಆಗಿರುವಂತದ್ದು. ಸೊ ನಾಳೆ ಇದರ ರಿಸಲ್ಟ್ ಬರಲಿದೆ, ನಾಳೆನೆ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಳ್ಳಲಿರುವಂತದ್ದು. ಸೊ ಹೀಗಾಗಿನೇ ಎಲ್ರಿಗೂ ಕೂಡ ತೀವ್ರ ಕುತೂಹಲ ಇದೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ, ಈ ರಾಜ್ಯ ಸರ್ಕಾರ ಉಳಿಯುತ್ತಾ, ಯಡಿಯೂರಪ್ಪನವರು ಸಿಎಂ ಆಗಿ ಇರ್ತಾರ, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾಳೆನೆ ಉತ್ತರ ಸಿಗೋದು. ಇನ್ನ ಗೆಲ್ಲಿಸಪ್ಪ ಅಂತ ಬಿ ಎಸ್ ವೈ ದೇವರ ಮೊರೆ ಹೋಗ್ತಾ ಇದ್ದಾರೆ. ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಸಿಎಂ ದೇವರ ಮೊರೆ ಹೋಗ್ತಾ ಇರುವಂತದ್ದು. ಇಂದು ಧರ್ಮಸ್ಥಳಕ್ಕೆ ಸಿಎಂ ಯಡಿಯೂರಪ್ಪನವರು ಭೇಟಿಯನ್ನ ನೀಡ್ತಾ ಇದ್ದಾರೆ, ಮಂಜುನಾಥನ ದರ್ಶನವನ್ನ ಪಡೆಯಲಿದ್ದಾರೆ. ಸಿಎಂ ಬಿ ಎಸ್ ಯಡಿಯೂರಪ್ಪನವರು ವಿಶೇಷ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಯಡಿಯೂರಪ್ಪನವರು ಧರ್ಮಸ್ಥಳದಲ್ಲಿ ಇವತ್ತು ದೇವರ ದರ್ಶನವನ್ನ ಪಡೆಯಲಿರುವಂತದ್ದು. ಗೆದ್ದು ಪೂರ್ಣಾವಧಿ ಅಧಿಕಾರಕ್ಕಾಗಿ ಸಿಎಂ ಪ್ರಾರ್ಥನೆಯನ್ನ ಕೂಡ ಮಾಡಲಿದ್ದಾರೆ. ಆಬ್ವಿಯಸ್ಲಿ ಯಾವುದೇ ಒಬ್ಬ ರಾಜಕಾರಣಿ ಆದ್ರೂ ಅಷ್ಟೇ, ತನ್ನ ಅಧಿಕಾರ ಮಾತ್ರ ಮೊಟಕುಗೊಳ್ಬಾರ್ದು ಅಂತಾನೆ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುವಂತದ್ದು. ಇವತ್ತು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಯಡಿಯೂರಪ್ಪನವರು. ಯಡಿಯೂರಪ್ಪನವರ ಸರ್ಕಾರ ಕಾಪಾಡ್ತಾನ ಮಂಜುನಾಥ ಅನ್ನೋದಕ್ಕೆ ನಾಳೆ ಬರುತ್ತಲ್ಲ ರಿಸಲ್ಟ್, ಅವಾಗ ನೋಡ್ಬೇಕು. 3.5 ವರ್ಷ ಗಟ್ಟಿಯಾಗುತ್ತಾ ಸಿಎಂ ಪಟ್ಟ, ಯಾಕೆಂದ್ರೆ ಈಗ ಆಲ್ರೆಡಿ ಬಂದಿರುವಂತ ಸಮೀಕ್ಷೆಗಳ ಪ್ರಕಾರ ಎಕ್ಸಿಟ್ ಪೋಲ್ ನಲ್ಲಿ ಯಡಿಯೂರಪ್ಪನವರ ಸರ್ಕಾರ ಸೇಫ್ ಆಗುತ್ತೆ. ಹತ್ತತ್ರ 9ಕ್ಕೂ ಹೆಚ್ಚಿನ ಸೀಟ್ಗಳ ಮೇಲೆ ಅವರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ 5 ಸೀಟ್ ಬಂದರೂ ಸಾಕು, ಅವರ ಸರ್ಕಾರ ಸೇಫ್ ಆಗುತ್ತೆ. ಯಾಕೆಂದ್ರೆ ಒಂದ್ ಕಡೆ 105 ಶಾಸಕರಿದ್ದಾರೆ ಬಿಜೆಪಿಯವರು, ಇನ್ನು ಒಂದ್ ಕಡೆ ಪಕ್ಷೇತರ ಶಾಸಕರಾಗಿರುವಂತ ನಾಗೇಶ್ ಅವರು ಕೂಡ ಈಗ ಆಲ್ರೆಡಿ ಸಚಿವರಾಗಿರುವಂತದ್ದು, ಇನ್ನು ಒಂದ್ ಕಡೆ ಅದರ ರೀತಿಯಾಗಿ ಬಿಎಸ್ಪಿ ಶಾಸಕರಾಗಿರುವಂತ ಮಹೇಶ್ ಅವರು ಕೂಡ ಬಿಜೆಪಿ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರುವಂತದ್ದು. ಅವರೇ ಬಿಜೆಪಿ ಪರವಾಗಿ ಪ್ರಚಾರವನ್ನ ಕೂಡ ಮಾಡಿದ್ರು. ಸೊ ಹೀಗಾಗಿ 5 ಸೀಟ್ ಬಂದರೂ ಸಾಕು, ಈ ಸರ್ಕಾರ ಸೇಫ್ ಆಗುತ್ತೆ. ಇನ್ನು ಒಂದ್ ಕಡೆ 10 ರಿಂದ 12 ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನೋದು ಬಿಜೆಪಿಯಲ್ಲಿರುವಂತ ಆಂತರಿಕ ಸರ್ವೆ. ಆದ್ರೆ ಯಡಿಯೂರಪ್ಪನವರು ಮಾತ್ರ ನಾವು 15 ಸೀಟ್ ಅನ್ನ ಗೆದ್ದೇ ಗೆಲ್ತೀವಿ ಅಂತ ತುಂಬಾ ಆತ್ಮವಿಶ್ವಾಸದಿಂದನೇ ಮಾತನಾಡ್ತಾ ಇದ್ದಾರೆ. ಇನ್ನು ಇವತ್ತು ಅವರಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಅವರು ಭೇಟಿಯನ್ನ ನೀಡಿ ವಿಶೇಷ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ದೇವರೇ ಕಾಪಾಡಪ್ಪ ಅಂತ ದೇವರ ಮೊರೆ ಹೋಗಿದ್ದಾರೆ ಯಡಿಯೂರಪ್ಪನವರು. ಇನ್ನೊಂದ್ ಕಡೆ ಯಡಿಯೂರಪ್ಪನವರು ಮಾತ್ರ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದಲ್ಲ. ಫಲಿತಾಂಶದ ಮುನ್ನ ದಿನ ದೇವೇಗೌಡರು ಕೂಡ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಫಲಿತಾಂಶದ ಮುನ್ನ ದೇವೇಗೌಡರು ಕೂಡ ಟೆಂಪಲ್ ರನ್ ಅನ್ನ ಮಾಡ್ತಾ ಇರುವಂತದ್ದು. ಇಂದು ಶಿರಡಿಗೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಸಾಯಿಬಾಬುನಿಗೆ ದೇವೇಗೌಡರಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಶನಿ ಶಿಂಗಾರಪುರಕ್ಕೂ ಕೂಡ ದೇವೇಗೌಡರು ಭೇಟಿಯನ್ನ ನೀಡ್ತಾ ಇರುವಂತದ್ದು. ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತೆ ದೇವರಿಗೆ ಗೌಡರು ಮೊರೆ ಹೋಗ್ತಾ ಇದ್ದಾರೆ. ದೇವೇಗೌಡರಿಗೆ MLC ಶರವಣ ಸಾಥನ ನೀಡ್ತಾ ಇದ್ದಾರೆ. ಒಂದ್ ಕಡೆ ಯಡಿಯೂರಪ್ಪನವರು, ಇನ್ನೊಂದ್ ಕಡೆ ದೇವೇಗೌಡರು ದೇವರ ದರ್ಶನಕ್ಕೆ ತೆರಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ಹೋಗ್ತಾ ಇದ್ರೆ, ದೇವೇಗೌಡರು ಶಿರಡಿ ಸಾಯಿಬಾಬಾನ ಸನ್ನಿಧಾನಕ್ಕೆ ಹೋಗ್ತಾ ಇರುವಂತದ್ದು. ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಇಬ್ಬರು ಘಟಾನುಘಟಿ ನಾಯಕರು. ಒಬ್ರು ಹಾಲಿ ಸಿಎಂ, ಇನ್ನೊಬ್ರು ಮಾಜಿ ಪ್ರಧಾನಿ. ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ದೇವರ ಮೊರೆ ಹೋಗ್ತಾ ಇದ್ದಾರೆ. ದೇವರು ಯಾರನ್ನ ಗೆಲ್ಲಿಸ್ತಾನೆ, ಯಾವ ಪಕ್ಷಕ್ಕೆ ಕೃಪಕಟಾಕ್ಷ ಇದೆ, ಯಾರ ನಾಯಕರಿಗೆ ಇಲ್ಲಿ ಗೆಲುವು ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾರ ಕುರ್ಚಿ ಗಟ್ಟಿ ಆಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಈ ಒಂದು ಫಲಿತಾಂಶ ಏನಿದೆ, ಒಂದು ಯಡಿಯೂರಪ್ಪನವರ ಕುರ್ಚಿ ಇರುತ್ತಾ ಇರಲ್ವಾ ಅನ್ನೋದು ಒಂದ್ ಪ್ರಶ್ನೆ, ಆದ್ರೆ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಾ ಅನ್ನುವ ಪ್ರಶ್ನೆ ಕೂಡ ಇರುವಂತದ್ದು. ಅದೆಲ್ಲವಕ್ಕೂ ಕೂಡ ನಾಳೆ ಉತ್ತರ ಸಿಗಲಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ನಾಳೆ ರಿಸಲ್ಟ್ ಬರ್ತಾ ಇದೆ, ಇನ್ನು ಒಂದ್ ಕಡೆ ಘಟಾನುಘಟಿ ನಾಯಕರು ದೇವರ ಮೊರೆ ಹೋಗ್ತಾ ಇದ್ದಾರೆ, ಒಬ್ರು ಹಾಲಿ ಸಿಎಂ ಮತ್ತೊಬ್ರು ಮಾಜಿ ಪ್ರಧಾನಿ. ಪೃಥ್ವಿರಾಜ್, ಮುಖ್ಯವಾಗಿ ಈಗಾಗ್ಲೇ ಇವರು ಹೋಗ್ತಿರುವಂತ ನಾಯಕರು ಮುಖ್ಯವಾಗಿ ಸರ್ಕಾರ ಮಾಡ್ಲೇಬೇಕು ಅನ್ನುವಂತ
ವಿಚಾರದಲ್ಲಿ ಈಗ ದೇವರ ಮೊರೆ ಹೋಗ್ತಾ ಇರುವಂತದ್ದು. ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಏನು ಸರ್ಕಾರವನ್ನ ಯಾವುದೇ ಕಾರಣಕ್ಕೂ ಕೂಡ ಅಸ್ಥಿರಗೊಳಿಸುವಂತ ಕೆಲಸ ಅಸ್ಥಿರಗೊಳಿಸೋದಕ್ಕೆ ಬಿಡಬಾರದು, ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕಾಪಾಡಿಕೊಳ್ಬೇಕು. ಉಪಚುನಾವಣೆಯಲ್ಲಿ ಪ್ರಮುಖವಾಗಿ ಐದು ಕ್ಷೇತ್ರಗಳನ್ನ ಗೆದ್ದು ಸರ್ಕಾರವನ್ನ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮೇಲಿದೆ. ಅದಕ್ಕಾಗಿಯೇ ನಾಳೆ ಏನು ಉಪಚುನಾವಣೆ ಫಲಿತಾಂಶ ಪ್ರಕಟ ಆಗ್ತಾ ಇದೆ, ಅದಕ್ಕೂ ಮುನ್ನವಾಗಿ ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಧರ್ಮಸ್ಥಳಕ್ಕೆ ತೆರಳಿ ಒಂದು ವಿಶೇಷವಾದಂತ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು, ಅಲ್ಲಿ ಮುಖ್ಯವಾಗಿ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತದ್ದು, ಜೊತೆಗೆ ಮೂರುವರೆ ವರ್ಷಗಳ ಕಾಲ ಸರ್ಕಾರವನ್ನ ಸುಭದ್ರಗೊಳಿಸುವಂತದ್ದು, ಜೊತೆಗೆ ತನ್ನ ಕುರ್ಚಿಯನ್ನು ಕೂಡ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ವಿಶೇಷವಾದಂತ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಇನ್ನು ಮತ್ತೊಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಇದೇ ರೀತಿಯಾದಂತ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಅಂದ್ರೆ ಚುನಾವಣಾ ಫಲಿತಾಂಶಕ್ಕೂ ಮುನ್ನವಾದಂತ ಇವತ್ತು ಶಿರಡಿ ಸಾಯಿಬಾಬಾ ಅವರ ದರ್ಶನವನ್ನ ಪಡೆದುಕೊಳ್ತಾ ಇರುವಂತದ್ದು. ಇವರು ಕೂಡ ಈಗಾಗಲೇ ಏನು ಜೆ ಡಿ ಎಸ್ ನಿಂದ 12 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಅದರಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕವಾಗಿ ಈಗಿರ್ತಕ್ಕಂತ ಬಿಜೆಪಿ ಸರ್ಕಾರವನ್ನ ಅಸ್ಥಿರಗೊಳಿಸಿ ಮತ್ತೆ ಸರ್ಕಾರವನ್ನ ಮಾಡೋದಕ್ಕೆ ಇದೀಗ ಮಾಜಿ ಕೂಡ ಇಲ್ಲಿ ಅಂದ್ರೆ ಬೇರೆ ಬೇರೆ ಪ್ರಾರ್ಥನೆ, ಒಬ್ರು ಸರ್ಕಾರವನ್ನ ಉಳಿಸ್ಕೊಳ್ಳಕ್ಕೆ, ಇನ್ನೊಬ್ರು ತಮ್ಮ ಅಂದ್ರೆ ಏನು ಕಿಂಗ್ ಮೇಕರ್ ಸ್ಥಾನವನ್ನ ಇಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಈ ಒಂದು ರಿಸಲ್ಟ್ ಕಾರಣ ಆಗ್ಲಿ ಅನ್ನೋದ್ರ ಬಗ್ಗೆ ಬೇಡಿಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ ದೇವ್ರ ಮುಂದೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಿಂದೆ ಏನು ಮೈತ್ರಿ ಸರ್ಕಾರ ಮಾಡಿದ್ರು, ಅದೇ ರೀತಿಯಾದಂತಹ ಮತ್ತೆ ಸರ್ಕಾರ ಮಾಡೋದಕ್ಕೆ ಕನಸನ್ನ ಕಾಣ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿಯೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಶಿರಡಿ ಸಾಯಿಬಾಬಾನಲ್ಲಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸೋದ್ರ ಮೂಲಕವಾಗಿ ಮತ್ತೆ ಸರ್ಕಾರ ರಚನೆ ಮಾಡೋದಕ್ಕೆ ಈಗ ಒಂದು ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಇದೇ ರೀತಿಯಾಗಿ ಅಂದ್ರೆ ಮತ್ತೆ ಸರ್ಕಾರವನ್ನ ಯಾವುದೇ ಕಾರಣಕ್ಕೂ ಕೂಡ ಅಸ್ಥಿರಗೊಳಿಸೋದಕ್ಕೆ ಬಿಡಬಾರದು, ಸರ್ಕಾರವನ್ನ ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ರು ನಾಯಕರುಗಳು ಇದೀಗ ಶತಾಯಗತಾಯವಾದಂತ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಾಪಾಡಪ್ಪ ಸರ್ಕಾರವನ್ನ ಕಾಪಾಡೋ ನಿಟ್ಟಿನಲ್ಲಿ ಒಂದ್ ಕಡೆ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವರ ದರ್ಶನ ಮಾಡ್ತಾ ಇರುವಂತದ್ದು. ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಈ ಒಂದು ಪ್ರಾರ್ಥನೆಯನ್ನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಏನಾದ್ರೂ ಪಲಿಸಿಕೊಡುವಂತ ಒಂದು ಕೆಲಸವನ್ನ ಮಾಡ್ಕೊಡ್ತಾನೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನು ಮತ್ತೊಂದ್ ಕಡೆ ಶಿರಡಿ ಸಾಯಿಬಾಬಾನು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪ್ರಾರ್ಥನೆ ಬೇಡಿಕೆ ಏನಿದೆ ಅದನ್ನ ನೆರವೇರಿಸ್ತಾನೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 3 ಬಿಗ್ ಬ್ರೇಕಿಂಗ್